ಬೆಟ್ಟದ ತುದಿವರೆಗೂ ನಿರ್ಮಿಸಲಾದ ಮೆಟ್ಟಿಲುಗಳ ಸಾಲು. ಹೀಗೆ ಬೆಟ್ಟವನ್ನೇರಿದವರಿಗೆ ಆಗುವುದು ಮುಕ್ಕಣ್ಣ ದೇವರ ದರ್ಶನ. ಜಾನುವಾರುಗಳಿಗೆ ಸಮಸ್ಯೆಯಾದ್ರೆ ಕಣ್ಣಿನ ಸಮಸ್ಯೆ ಎದುರಾದವರಿಗೆ ಇಲ್ಲಿ ಸಿಗುತ್ತೆ ತಕ್ಷಣವೇ ಪರಿಹಾರ. ಮಲೆಮಾದೇಶ್ವರ ಏಳು ಬೆಟ್ಟದ ಒಡೆಯನಾದ್ರೆ ಇಲ್ಲಿರೋ ಸಿದ್ದೇಶ್ವರ ಎರಡು ಬೆಟ್ಟದ ದೇವರಾಗಿದ್ದಾನೆ. ಹಾಗಿದ್ರೆ ಎಲ್ಲಿದೆ ಈ ದೇಗುಲ ಅನ್ನೋದನ್ನ ನೋಡೋಣ ಬನ್ನಿ. ಅಂದ ಹಾಗೆ ಇದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಾರ್ಯ ಗ್ರಾಮದಲ್ಲಿರುವ ಶ್ರೀ ಕಾರ್ಯಸಿದ್ದೇಶ್ವರ ದೇವಸ್ಥಾನ. ಬೆಟ್ಟದ ತುದಿಯಲ್ಲಿರುವ ಈ ಐತಿಹಾಸಿಕ ದೇವಸ್ಥಾನ ಆಧ್ಯಾತ್ಮದ ಜೊತೆಗೆ ಉತ್ತಮ ಪ್ರವಾಸಿ ತಾಣವೂ ಎನಿಸಿಕೊಂಡಿದೆ. ಈ ದೇವಾಲಯದ ಮೂಲ ದೇವರು ಮೂರು ಕಣ್ಣುಳ್ಳ ಶ್ರೀ ಸಿದ್ದೇಶ್ವರ ಸ್ವಾಮಿ. ಸಿದ್ದೇಶ್ವರ ಸ್ವಾಮಿಗಳು ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ಮಹದೇಶ್ವರ ಸ್ವಾಮಿಗಳ ಅಣ್ಣನೆಂದೇ ಭಕ್ತರು ನಂಬುತ್ತಾರೆ. ಅಷ್ಟೇ ಅಲ್ಲ, ಮಲೆ ಮಹದೇಶ್ವರ ಸ್ವಾಮಿಯನ್ನ ಏಳು ಬೆಟ್ಟಗಳ ಒಡೆಯ ಎಂದು ಹೇಗೆ ಕರೆಯುತ್ತಾರೋ, ಸಿದ್ದೇಶ್ವರ ಸ್ವಾಮಿಗಳನ್ನ ಎರಡು ಬೆಟ್ಟದ ಒಡೆಯ ಎನ್ನುತ್ತಾರೆ. ಸಿದ್ದೇಶ್ವರ ಸ್ವಾಮಿಗಳು ಬೆಟ್ಟದ ಮೇಲೆ ತಮ್ಮ ಸ್ಥಾನವನ್ನ ಪಡೆದಿದ್ದಾರೆ. ಇವರು ಐಕ್ಯವಾದ ನಂತರ ಗರ್ಭಗುಡಿಯಲ್ಲಿ ಇರುವ ಸಿದ್ದೇಶ್ವರ ಸ್ವಾಮಿಗಳ ಮೂರ್ತಿಯಲ್ಲಿ ಮೂರು ಕಣ್ಣಿದೆ ಹಾಗೂ ಎಲ್ಲಾ ದೇವರುಗಳು ಸೂರ್ಯನ ಎದುರಿಗೆ ಇದ್ದಾರೆ. ಈ ದೇವರು ಮಾತ್ರ ಸೂರ್ಯನ ಹಿಂಭಾಗದಲ್ಲಿ ಇರೋದು ವಿಶೇಷ. ಹುಡುಗರ ಯಾರೋ ನೋಡಿದ್ರಂತೆ, ನೋಡಿದಾಗ ಇವರು ಸ್ನಾನ ಮಾಡ್ತಿದಾರ, ನೀವು ಹೇಳ್ಬೇಡಪ್ಪ, ನೀವು ಹೇಳಿದ್ರೆ ನಿಮ್ ತಲಾ ಮೂರು ಶಾಸ್ತ್ರಗಳಾಯ್ತ ಅಂತ ಇವರು ಹೇಳಿದಾಗ ಅವರು ಪುನಃ ನಾಳೆಗೆ ನೆಕ್ಸ್ಟ್ ಬಂದ್ರು. ಹೇಳ್ಬಿಟ್ಟು ಬಂದ ತಕ್ಷಣ ಇವರು ಸ್ನಾನ ಮಾಡಿಸಿದಾಗ ಹೋದ್ರಲ್ಲ ಮೂರು ಶಾಸ್ತ್ರಗಳಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಒಂದು ಕಲ್ಲಿದೆ. ಇನ್ನು ಈ ದೇವಾಲಯದ ವಿಶೇಷವೇನೆಂದ್ರೆ, ಕಣ್ಣಿನ ದೃಷ್ಟಿಯ ಸಮಸ್ಯೆ ಇದ್ದವರು ಈ ದೇಗುಲಕ್ಕೆ ಬಂದು ಹರಕೆಯನ್ನ ಕಟ್ಟಿಕೊಂಡ್ರೆ ಮೂರೇ ದಿನದಲ್ಲಿ ಕಣ್ಣಿನ ತೊಂದರೆ ಇಲ್ಲವಾಗುತ್ತದಂತೆ. ಹಾಗೂ ಜಾನುವಾರುಗಳಿಗೆ ಯಾವುದೇ ಸಮಸ್ಯೆ ಬಂದರೂ ದೇವಾಲಯಕ್ಕೆ ಬಂದು ಪೂಜೆಯನ್ನ ಮಾಡಿಸಿದ್ರೆ ಜಾನುವಾರುಗಳ ರೋಗ ರುಜಿನಗಳು ದೂರವಾಗುತ್ತೆ ಅನ್ನೋ ನಂಬಿಕೆಯೂ ಇದೆ. ಕಾರ್ಯ ಗ್ರಾಮದಲ್ಲಿ ದೀಪಾವಳಿ ಹಬ್ಬ ಬಂತು ಅಂದ್ರೆ ಆ ಊರಿನ ಜನಗಳು ಒಂದು ತಿಂಗಳ ಕಾಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವುದಿಲ್ಲ, ಅಲ್ಲಿಂದ ಯಾವುದೇ ಪ್ರಸಾದವನ್ನ ಈ ಊರಿಗೆ ತರುವುದಿಲ್ಲ. ಈ ದೇವಾಲಯದ ಜಾತ್ರೆಯು ಕಾರ್ತಿಕ ಮಾಸದ ಮೊದಲನೆಯ ವಾರದಲ್ಲಿ ನಡೆಯುತ್ತದೆ. ಜಾತ್ರೆ ಮುಗಿದ ನಂತರ ರಾತ್ರಿಯ ಸಮಯದಲ್ಲಿ ಯಾರೂ ಬೆಟ್ಟದಲ್ಲಿ ಉಳಿದುಕೊಳ್ಳುವುದಿಲ್ಲ. ಒಟ್ಟಿನಲ್ಲಿ ಶ್ರೀ ಕಾರ್ಯಸಿದ್ದೇಶ್ವರ ದೇವಾಲಯವು ಭಕ್ತರ ಪಾಲಿನ ನೆಚ್ಚಿನ ಆರಾಧ್ಯ ಕ್ಷೇತ್ರವಾಗಿ ಇಂದಿಗೂ ಹೆಸರುವಾಸಿಯಾಗಿದೆ.